ನಮಸ್ಕಾರ, ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿಯ ಸುಪ್ರೀಂ ಕೋರ್ಟ್ ಆಗಸ್ಟ್ 1ರಂದು ಕೊಟ್ಟಿರುವ ಆದೇಶದಂತೆ ಅದನ್ನು ಪಾಲನೆ ಮಾಡಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಾದಿಗ ಸಮಾಜದ ಒಕ್ಕೂಟದಿಂದ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಶೋಷಿತ ಜನಕ್ಕೆ ಇವತ್ತ ಮೀಸಲಾತಿ ಇರಲಿಲ್ಲ. ಅಲ್ಲಿಂದ ಇವತ್ತು ಏನಾಯ್ತು ಅಂತಂದ್ರೆ, ಏನು ಈ ಬರೋಡ ಶಾವು ಮಹಾರಾಜ್ ಹಾಕಿ ಕೊಟ್ರು. ಒಂದು ಉದಾಹರಣೆ ಕೊಡ್ತಾರೆ, ಬರೋಡ ಶಾವು ಮಹಾರಾಜ್ ಅವರು ದೇಶದಲ್ಲಿ ಇವತ್ತು ದೇಶದಲ್ಲಿ ಮೀಸಲಾತಿ ಬಂದದ್ದು ಯಾರಂತಂದ್ರೆ, ಸಂವಿಧಾನ ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಅದು ಒಬ್ಬ ಆಲಮತ ಸಮಾಜದವರು. ಯಾಕೆ ಕೇಳ್ತಾರೆ ಸಿದ್ದರಾಮಯ್ಯ ಅವರು, ನಿಮ್ಮ ಕಣ್ಣು ತೆರೆಸ್ತೀನಿ. ಮೀಸಲಾತಿ ಯಾರು ಈ ದೇಶಕ್ಕೆ ಕೊಟ್ಟರೆ ಸಿದ್ದರಾಮಯ್ಯ ಅವರೇ. ನೀವು ಸಾಮಾಜಿಕ ನಮ್ಮ ನ್ಯಾಯದ ಹರಿಕಾರ ಅಂತ ಹೇಳ್ತೀರಿ, ನಾನು ಹೈಯಿಂದ ವರ್ಗದ ನಾಯಕ ಅಂತ ಹೇಳ್ತೀನಿ. ನೀವು ಏನು ಹೇಳಿದ್ರಿ ಅಂತಂದ್ರೆ, ಇವತ್ತ ನಿಮ್ಮ ಮೂಲಕ ಹೇಳಕ್ಕೆ ಏನು ಬಯಸಿದ್ರಪ್ಪ ಅಂತಂದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗ್ ಬೆನ್ನ ಹಾಳಿ ಕೊಟ್ಟಾರ, ಹೋರಾಟ ಮಾಡಕ್ ರಸ್ತೆ ಕೊಟ್ಟಾರ, ಡಿಸಿ ಆಫೀಸ್ ಕೊಟ್ರ ಅಂತ ಹೇಳಿ ತಿಳ್ಕೊಬೇಡ್ರಿ. ಈ ಹೋರಾಟಕ್ಕೆ ನಾಯೇ ಸಿಗ್ಲಿಲ್ಲಪ್ಪ ಅಂತಂದ್ರ, ಈ ಹೋರಾಟಕ್ಕೆ ನಮಗ ಮುಕ್ತಿ ಕೊಡಿಲ್ಲಪ್ಪ ಅಂತಂದ್ರ, ಮುಂದಿನ ದಿನಗಳಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯಿಂದ ತಲ್ಲ ಇಡೀ ಕರ್ನಾಟಕ ರಾಜ್ಯ ಜಿಲ್ಲೆಗಳಿಂದ ತಾಲೂಕುಗಳಿಂದ ಗ್ರಾಮಗಳಿಂದ ಮನೆಗೊಬ್ಬ ಮಾದಿಗರು ದಲಿತರು ನಿಮ್ಮ ಮನೆಯೆಲ್ಲ ನಿಮ್ಮ ಸಂವಿಧಾನ ಮುತ್ತಿಗೆಯನ್ನು ಹಾಕುವ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡಿತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ಕೊಬೇಕು. ವಿಧಾನಸೌಧ ಮುತ್ತಿಗೆ ಹಾಕುವ ವಿಧಾನಸೌಧ ಮುತ್ತಿಗೆ ಹಾಕುವ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡಿತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ದೀಕ್ಷೆಯಲ್ಲೇ ನೀವು, ಅವ್ರು ಕೊಟ್ಟಂತ ಸಂವಿಧಾನದಲ್ಲೇ ನೀವೆಲ್ಲ ಕೂತು ಕುರ್ಚಿಯಲ್ಲಿ ಕೂತ್ಕೊಂಡು ಆಟ ಆಡಕತ್ತಿಲ್ಲ. ಇದು ನಮಗೆ ಬಹಳ ನೋವು ಉಂಟು ಮಾಡಕತ್ತೀರಿ. ಈ ಒಳ ಮೀಸಲಾತಿ ಹೋರಾಟ ನಮಗೆ ನ್ಯಾಯ ಕೊಡಿಸಿದ್ದೆ ಆಯ್ತಪ್ಪ ಅಂತಂದ್ರ, ನಮ್ಮವರು ಕೂಡ ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಇರ್ತಾರ, ಒಳ್ಳೆ ಒಳ್ಳೆ ಕೆಲಸದಲ್ಲಿ ಇರ್ತಾರ. ನೀವೇನಿನ ಛತ್ರಿ ಒಲಿ ಕೆಲಸ ನಿಮ್ಮ ಮನೆ ಹೆಂಗಸ ಮಾಡೋ ಕೆಲಸಗಳನ್ನ ಮಾಡೋದು ಬಿಟ್ಟು ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕಾಯ್ತಪ್ಪ ಅಂತಂದ್ರ, ನಮ್ಮ ಕೆಲಸಗಳ ಮಾಡಿ ನಮಗ ಒಳ ಮೀಸಲಾತಿ ಜಾರಿಗೆ ಮಾಡ್ರಿ. ನಿಮಗೂ ಕೂಡ ನಾನು ಸರ್ಕಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದವರು ನಿಮ್ಗೆ ಅಂತ ಹೇಳಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕುಲ ಬಾಂಧವರಿಗೂ ಮತ್ತು ಪೊಲೀಸ್ ಸಿಬ್ಬಂದಿ ಅವರಿಗೂ ಪ್ರೆಸ್ ಅವರಿಗೆ ವಂದಿಸುತ್ತಾ ಸಮಾಜದ ವಂದಿಸುತ್ತಾ ಮಾತನಾಡುತ್ತೇನೆ. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೇಳೆ ಈ ನಮ್ಮ ಎಲ್ಲ ನಮ್ಮ ರಾಜ್ಯ ಹೋರಾಟ ಮಾಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಎಸ್ ಎಂ ಕೃಷ್ಣ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2003ರಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಿರ್ತಕ್ಕಂತ ಎಸ್ ಆರ್ ಕಾಶಪ್ಪನವರು ನಿಧನ ಹೊಂದಿದಾಗ ಉಣಗುಂದ ಉಪಚುನಾವಣೆಯಲ್ಲಿ ಮಾದಿಗರ ಒಂದು ಶಕ್ತಿ ಪ್ರದರ್ಶನ ಕರ್ನಾಟಕದ ಮೂಲೆ ಮೂಲೆಯಿಂದ ಬಾಗಲಕೋಟೆಯ ಜಿಲ್ಲೆಯ ಹುಣಗುಂದ ಮತಕ್ಷೇತ್ರದಲ್ಲಿ ಬೀಡಾರ್ ಹೂರಿ ಅವಾಗ ನಮ್ಮ ಜಾತಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರು ಸಹಿತ ನಾವು ಒಂದು ಘೋಷಣೆ ಕೊಟ್ಟೆವು. ಏನು ಕೊಟ್ಟೆವು? ಹಿಂದಿಗರ ಮಾದಿಗರ ನೋವೇ ಮುಂದಿನ ಕಾಂಗ್ರೆಸ್ಸಿನ ಸಾವು ಅನ್ನುವಂಥ ಘೋಷಣೆ ಕೊಟ್ಟಾಗ ಎಸ್ ಎಂ ಕೃಷ್ಣ ಅವರು ಅವತ್ತು ಗಡಗಡ ನಡಗಿದರು. ಗಡಗಡ ನಡಗಿ ಏಕಸದಸ್ಯ ಆಯೋಗ ರಚನೆ ಮಾಡಿದರು. ಇವತ್ತ ಬರೀ ಎಜೆ ಸದಾಶಿವ ಸಾಹೇಬರು ಅಷ್ಟೇ ಹೇಳ್ತೀವಿ, ಇದಕ್ಕಿಂತ ಮೊದಲು 3 ಮಂದಿ ನ್ಯಾಯಾಧೀಶರು ಅದಕ್ಕೆ ರಾಜೀನಾಮೆ ಕೊಟ್ಟು ಹೋಗಿಬಿಟ್ಟಾರ. ಫಸ್ಟ್ ಬಂದಿರತಕ್ಕಂಥ ಎನ್ವೈ ಹನುಮಂತಪ್ಪನವರು ಚಿತ್ರದುರ್ಗ ಲೋಕಸಭಾ ಚುನಾವಣೆ ಬಂದಾಗ ರಾಜೀನಾಮೆ ಕೊಟ್ಟು ಆಯೋಗ ಖಾಲಿ ಉಳಿಸಿದರು. ಎರಡನೇದವರು ಬಂದಿರತಕ್ಕಂಥ ಬಾಲಕೃಷ್ಣ ಸಾಹೇಬರು, ಅವರು ಅನಾರೋಗ್ಯ ಪೀಡಿತರಾಗಿ ರಾಜೀನಾಮೆ ಕೊಟ್ಟರು. ಮುಂದೆ ಬಂದಿರತಕ್ಕಂಥ ವಿಎಸ್ ಮಳಿಮಠ್ ಅವರು ಕಾರವಾರ ಜಿಲ್ಲಾದವರು. ಈ ರಾಜ್ಯ ಸರ್ಕಾರ ಆಳುವ ರಾಜ್ಯ ಸರ್ಕಾರಗಳು ಆ ಆಯೋಗಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ಇದ್ದಾಗ ಬೇಸತ್ತು ಅವರು ಈ ಆಯೋಗ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆ ನಂತರ
ಇಂದು ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿಯ ಸುಪ್ರೀಂ ಕೋರ್ಟಿನ ಆದೇಶದಂತೆ ಆಗಸ್ಟ್ 1ನೇ ತಾರೀಕಿಗೆ ಏನು ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶದ ಅದನ್ನು ಪಾಲನೆ ಮಾಡಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಒಳಮೀಸಲಾತಿಯನ್ನು ಅತಿ ಶೀಘ್ರದಲ್ಲಿ ಜಾರಿ ಮಾಡಿ ಮಾದಿಗರಿಗೆ ಸುಮಾರು 30 ವರ್ಷಗಳಿಂದ ಮಾಡ್ತಿರ್ತಕ್ಕಂಥ ಒಂದು ಹೋರಾಟಕ್ಕೆ ಅಂತ್ಯ ಹಾಡಬೇಕು. ಈ ಒಳಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ರೀತಿಯ ಬ್ಯಾಕ್ಲಾಗ್ ಹುದ್ದೆಗಳಾಗಲಿ ಇತರೆ ಸರ್ಕಾರಿ ಹುದ್ದೆಗಳನ್ನಾಗಲಿ ನೇಮಕ ಮಾಡಬಾರದು. ನೇಮಕ ಮಾಡಿದ್ದೇ ಆದರೆ ಏನು ನೆರೆ ಆಂಧ್ರದಲ್ಲಿ ಮಂದಾಕೃಷ್ಣ ಮಾದಿಗರವರು ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂತ ಪ್ರತಿಭಟನೆ ಕರ್ನಾಟಕ ರಾಜ್ಯದ ರಾಜಧಾನಿ ಕೇಂದ್ರ ಬೆಂಗಳೂರಿನಲ್ಲಿ ಮಾಡುತ್ತೇವೆ ಅನ್ನುವಂತ ಮಾತನ್ನ ಈ ಆಳುವ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಇವತ್ತ ನೀವು ಕ್ಯಾಬಿನೆಟ್ ಸಭೆ ಕರೆದಿರಿ, ಇವತ್ತ ನಿಮ್ಮ ಎಲ್ಲ ಸಚಿವ ಸಂಪುಟದ ಸಭೆಯನ್ನು ಕರೆದಿರಿ, ಅದರಲ್ಲಿ 61 ವಿಷಯಗಳ ಬಗ್ಗೆ ಚರ್ಚೆ ಮಾಡಿರಿ. 61 ವಿಷಯಗಳನ್ನ ಮುಂದಿಟ್ಟುಕೊಂಡು ಚರ್ಚೆ ಮಾಡಕ್ ಕರೆದಿರಿ. ಆದ್ರೆ ಒಳಮೀಸಲಾತಿಯ ಕೂಗು ಸುಮಾರು 2 ತಿಂಗಳ 16 ದಿವಸ ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ, ಆದ್ರೂ ಒಳಮೀಸಲಾತಿ ಬಗ್ಗೆ ಚರ್ಚೆ ಮಾಡಕ್ಕೆ ನೀವು ಅಲ್ಲಿ ಸಚಿವ ಸಂಪುಟದಲ್ಲಿ ಇಟ್ಟಿಲ್ಲ. 61 ವಿಷಯಗಳನ್ನು ಇತರೆ ವಿಷಯಗಳದಾವ, ಆದ್ರೆ ನಮ್ಮ ಒಳಮೀಸಲಾತಿ ವಿಷಯ ಇಲ್ಲ. ಇವತ್ತೇನು ಮಾನ್ಯ ಮುಖ್ಯಮಂತ್ರಿ, ನೀವು ಕರೆದಿರ್ತಕ್ಕಂತ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತೇ ಒಳಮೀಸಲಾತಿ ಬಗ್ಗೆ ಚರ್ಚೆ ಮಾಡಿ ಇದನ್ನ ಆದಷ್ಟು ಶೀಘ್ರ ಜಾರಿ ಮಾಡದೆ ಹೋದ್ರೆ ನವೆಂಬರ್ ತಿಂಗಳಲ್ಲಿ ವಿಧಾನಸೌಧ ರಾಜಭವನ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುತ್ತೇವಂತೇಳಿ ನಾವು ಮಾದಿಗರು ಧೀರತನದಿಂದ ಘಂಟಾಘೋಷವಾಗಿ
ಆಳುವ ಸರ್ಕಾರಕ್ಕೆ ಹೆಸರಿಗೆ ಗಂಟೆ ಕೊಡ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.